ನಮಸ್ಕಾರ ವೀಕ್ಷಕರು ಈ ವಿಡಿಯೋದಲ್ಲಿ ನಾನು ನಿಮಗೆ ಭಾಳ ಮುಖ್ಯವಾಗಿರುವಂತಹ ಎರಡು ಇನ್ಫಾರ್ಮೇಷನ್ ಇಟ್ಕೊಡ್ತಾ ಇದ್ದೇನೆ ಸೊ ಮೊದಲನೇದು ಟೋಟಲ್ ಅವೈಲೇಬಲ್ ಸೀಟ್ಸ್ ಹೇಳ್ಕೊಡ್ತೇನೆ ಸೊ ಅದಾದ ನಂತರ ನಿಮಗೆ ಸೊ ಯಾರು ಪ್ರೈವೇಟ್ ಕೋರ್ಟದಲ್ಲೂ ಸೀಟ್ನ ತೆಗೆದುಕೊಳ್ಬೇಕಂತ ಇದ್ದರೆ ಈಗ ನಾನು ಹೇಳುವಂಥ ಒಂದು ನಾಲ್ಕು ಕಾಲೇಜ್ಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಂದರೆ ಅದರ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರುತ್ತೆ ತೆಗೆದುಕೊಂಡು ಆದ ನಂತರ ಮತ್ತೆ ರಿಗ್ರೆಟ್ ಮಾಡ್ಕೊಳ್ತಾರೆ ಅದಕ್ಕೆ ಆಗೋದು ಬೇಡ ಸೊ ಈಗ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಹೇಳ್ತೇನೆ ಸೊ ಮೊದಲನೇ ಮಾಹಿತಿ ಏನಪ್ಪಾ ಅಂತಂದರೆ ಟೋಟಲ್ ಅವೈಲೇಬಲ್ ಸೀಟ್ಸ್ ಜನರಲ್ ಕೋಟಾ ಅಂದರೆ ಇದು ಎಚ್ ಕೆ ಆಗಲಿ ನಾನ್ ಎಚ್ ಕೆ ರೀಸನ್ ಎರಡು ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟ್ ಟೋಟಲ್ ಅವೈಲೇಬಲ್ ಇಷ್ಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತಾರು ಇರುತ್ತೆ ಈ ಎರಡು ಸಾವಿರದ ಏಳ್ನೂರ ಎಪ್ಪತ್ತಾರು ಸೀಟ್ಗಳನ್ನು ಎಚ್ ಕೆ ಆಗಲಿ ಅಥವಾ ನಾನ್ ಎಚ್ ಕೆ ರೀಸನ್ ಎರಡು ವಿದ್ಯಾರ್ಥಿಗಳು ನಿಮ್ಮ ಒಂದು ಮೆರಿಟ್ ಅನುಗುಣವಾಗಿ ಅದನ್ನು ತೆಗೆದುಕೊಳ್ಬೋದು ಸೊ ಅದೇ ರೀತಿ ಎಚ್ ಕೆ ರೀಸನ್ಗೆ ಸ್ಪೆಷಲಿ ಸೀಟ್ಸ್ ಇರ್ತವೆ ಅದು ಕೇವಲ ಎಚ್ ಕೆ ರೀಸನ್ ಇರುವಂಥ ಮಕ್ಕಳು ಮಾತ್ರ ತೆಗೆದುಕೊಳ್ಬೋದು ಆ ಗೌರ್ಮೆಂಟ್ ಸೀಟ್ಗಳ ಸಂಖ್ಯೆ ಏಳ್ನೂರ ನಲವತ್ತೇಳಿದೆ ನಾನೇನು ಹೇಳಿದ್ದೀನಿ ಎರಡು ಸಾವಿರದ ಎರಡು ನೂರ ಎಪ್ಪತ್ತಾರು ಆಗಿರ್ಬೋದು ಅಥವಾ ನಾಲ್ಕುನೂರ ಎಪ್ಪತ್ತೇಳು ಆಗಿರ್ಬೋದು ಇದು ಮತ್ತೆ ಕೆಟಗರಿ ವೈಸ್ ಡಿವೈಡ್ ಮಾಡಿರ್ತಾರೆ ಟು ಎ ಕೆಟಗರಿಯಲ್ಲಿ ಟು ಎ ಟು ಎ ಜಿ ಮೀನ್ಸ್ ಟು ಎ ಜಿ ಟು ಎ ಕೆ ಟು ಎ ಆರ್ ಎಸ್ ಸಿ ಜಿ ಎಸ್ ಸಿ ಕೆ ಎಸ್ ಆರ್ ಈ ರೀತಿ ಅವರ ಪರ್ಸಂಟೇಜ್ ಮೊದಲೇನು ಡಿಸೈಡ್ ಆಗಿದ್ದು ಅದರ ಅದರನುಗುಣವಾಗಿ ಡಿವೈಡ್ ಮಾಡಿರ್ತಾರೆ ಸೊ ಟೋಟಲ್ ಗೌರ್ಮೆಂಟ್ ಸೀಟ್ ಎಷ್ಟು ಅವೈಲೇಬಲ್ ಇದೆ ಅಂತ ಹೇಳ್ತೀನಿ ಜನರಲ್ ಕೋಟ ಎರಡು ಸಾವಿರದ ಏಳ್ನೂರ ಎಪ್ಪತ್ತಾರು ಎಚ್ ಕೆ ರೀಸನ್ನಲ್ಲಿ ನಾಲ್ಕು ಏಳ್ನೂರ ನಲವತ್ತೇಳು ಇರುತ್ತೆ ಏಳ್ನೂರ ನಲವತ್ತೇಳು ಓಕೆ ಸೊ ಈ ಸೀಟ್ಗಳು ಅವರ ಕ್ಯಾಟಗರಿ ಅನುಗುಣವಾಗಿ ಯೂಸಲಿ ಮತ್ತು ಸ್ಪ್ಲಿಟ್ ಆಗಿರುತ್ತೆ ಸೊ ಅದರ ರೀತಿ ಸ್ಪೆಷಲ್ ಕೆಟಗರಿ ಸ್ಪೆಷಲ್ ಕೆಟಗರಿ ಅಂದರೆ ಪಿ ಎಚ್ ಕೆಟಗರಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಆಂಗ್ಲೋ ಇಂಡಿಯನ್ ಆಗಿರಲಿ ಎಕ್ಸ್ ಡಿಫೆನ್ಸ್ ಅಂತ ಈ ರೀತಿ ಏನೆಲ್ಲ ಬರ್ತು ಅಲ್ಲಿ ಟೋಟಲ್ ಎರಡು ನೂರ ನಲ್ವತ್ತೊಂಬತ್ತು ಸೀಟ್ಗಳಿರ್ತವೆ ಇರ್ತವೆ ಅದರೊಳಗಡೆ ಸ್ಪೆಷಲ್ ಆಗಿ ಒನ್ನೂರ ಎಂಬತ್ತೊಂಬತ್ತು ಸೀಟುಗಳು ಪಿ ಎಚ್ ಕೆಟಗರಿಯಲ್ಲಿ ಬರ್ತವೆ ಯೂಸಲಿ ನಮ್ಮ ಕರ್ನಾಟಕದಲ್ಲಿ ಪ್ರಿವಿಯಸ್ ನಾನು ನೋಡಿದ್ರೆ ಸೊ ಏನು ಹಾರ್ಡ್ಲಿ ಅಂದರೆ ಒಂದು ಮೂವತ್ತೈದು ಜನ ವಿದ್ಯಾರ್ಥಿಗಳು ಪಿ ಎಚ್ ಕೆಟಗರಿ ಅಂದರೆ ಆ ಒಂದು ಸೀಟುಗಳು ಹೋಗ್ತವೆ ಸೊ ಅಂದರೆ ಆಲ್ಮೋಸ್ಟ್ ಒನ್ನೂರೈವತ್ತು ಸೀಟುಗಳು ನಿಮಗೆ ನೀಟ್ ಸೆಕೆಂಡ್ ರೌಂಡಲ್ಲಿ ಆಗಿ ಅದು ಜನರಲ್ ಮೆರಿಟಲ್ಲಿ ಆ್ಯಡ್ ಆಗಿರುತ್ತೆ ಆ ಒಂದು ಅವೈಲೇಬಲ್ ಆಗಿರುವಂಥ ಸೀಟ್ಗಳನ್ನು ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬಹುದು ನಿಮ್ಮ ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ಆಮೇಲೆ ಪ್ರೈವೇಟ್ ಕೋಟದಲ್ಲಿ ನಾವು ನೋಡಿದ್ರೆ ಯಾರೆಲ್ಲ ಟೆನ್ ಲ್ಯಾಕ್ ಫೀಸ್ನ ಅಥವಾ ಅಂದರೆ ಟೆನ್ ಲ್ಯಾಕ್ ಅಥವಾ ಅದಕ್ಕಿಂತ ಹೆಚ್ಚಗಿರುವಂಥ ಫೀಸ್ ಸ್ಟ್ರಕ್ಚರ್ನ ಅಂದರೆ ಅನುಗುಣವಾಗಿ ನೀವು ಸೀಟನ್ನ ತೆಗೆದುಕೊಳ್ಬೇಕಂದ್ರೆ ಪ್ರೈವೇಟ್ ಕೋಟ ಸೀಟ್ನಲ್ಲಿ ಅಂದರೆ ಟೋಟಲಾಗಿ ಎರಡು ಸಾವಿರದ ಒನ್ನೂರ ಮೂವತ್ತೈದು ಸೀಟ್ಗಳು ಇರ್ತವೆ ಪ್ರೈವೇಟ್ ಕೋಟದಲ್ಲಿ ಅದರ ಫೀ ಸ್ಟ್ರಕ್ಚರ್ ಟೆನ್ ಲ್ಯಾಕ್ ಪ್ಲಸ್ ಇರುತ್ತೆ ಕಾಮನ್ಲಿ ಸೊ ಅದ್ರ ಪ್ರಕಾರ ಅದರಲ್ಲಿ ಎರಡು ಸಾವಿರದ ಒನ್ನೂರ ಮೂವತ್ತೈದು ಸೀಟ್ಗಳು ಪ್ರೈವೇಟ್ ಕೋಟದಲ್ಲಿದ್ದರೂ ಸಹ ಆರುನೂರ ನಲ್ವತ್ಮೂರು ಅದರ್ಸ್ ಕೋಟದಲ್ಲಿ ಬರ್ತದೆ ಅದು ಓಪನ್ ಕ್ಯಾಟಗರಿಯಲ್ಲಿ ಬರ್ತವೆ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿರುವಂಥ ಮಕ್ಕಳಿಗೆ ಅದು ತೆಗೆದುಕೊಳ್ಳೋಕೆ ಈಸಲಿ ಅಲ್ಲಿ ಅಲು ಮಾಡೋದಿಲ್ಲ ಆರುನೂರ ಸೀಟ್ಗಳು ಸೀಟುಗಳಂದರೆ ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ತೆಗೆದುಕೊಳ್ಬೋದು ಆರುನೂರ ನಲ್ವತ್ತು ಮೂರು ಸೀಟ್ಗಳಿವೆ ಟೋಟಲಾಗಿ ಸೊ ಮತ್ತು ಈ ಒಂದು ಪ್ರೈವೇಟ್ ಕೋಟದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿಂಥ ವಿದ್ಯಾರ್ಥಿಗಳ ಜಿ ಎಮ್ ಪಿ ಜಿ ಎಮ್ ಪಿ ಅಂತ ಬರ್ತದೆ ಅಂದರೆ ಜನರಲ್ ಮೆರಿಟ್ ಇದು ಒಂದು ಪ್ರೈವೇಟ್ ಕೋಟದಲ್ಲಿ ಆರುನೂರ ನಲವತ್ತೆರಡು ಸೀಟ್ಗಳಿರ್ತವೆ ಇದನ್ನು ಹೆಚ್ ಕೆ ಆಗಲಿ ನಾನ್ ಎಚ್ ಕೆ ರೀಸನ್ ವಿದ್ಯಾರ್ಥಿಗಳು ತೆಗೆದುಕೊಳ್ಬೋದು ಆಮೇಲೆ ಜಿ ಎಮ್ ಪಿ ಎಚ್ ನೋಡಿದ್ರೆ ಹೈದರಾಬಾದ್ ಕರ್ನಾಟಕ ರೀಸನ್ನಲ್ಲಿರುವಂತಹ ಜನರಲ್ ಮೆರಿಟ್ ಪ್ರೈವೇಟ್ ಕೋಟದಲ್ಲಿ ನಿಮಗೆ ನಲವತ್ತೇಳು ಸೀಟ್ಗಳು ಲಭ್ಯವಾಗ್ತವೆ ಉಳಿದೆಲ್ಲ ಸೀಟ್ಗಳು ಏನಿರ್ತಪ್ಪಾ ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲೀಜಿಯಸ್ ಮೈನಾರಿಟಿ ಆಧಾರದ ಮೇಲೆ ಸ್ಪ್ಲಿಟ್ ಆಗಿರುತ್ತೆ ಬಟ್ ಪ್ಯೂರ್ಲಿ ನೋಡಿದ್ರೆ ಒಂದು ವೇಳೆ ನೀವು ಲಿಂಗಸ್ಟಿಕ್ ಆಗಲಿ ರಿಲೀಜಿಯಸ್ನಲ್ಲಿ ಬರೋ ಹಾಗದೆ ಬರದೇ ಇದ್ದರೆ ನಿಮಗೆ ಟೋಟಲಿ ಒಂದು ವೇಳೆ ನಾನ್ ಎಚ್ ಕೆ ರೀಸನ್ನಲ್ಲಿ ಬರೋಂಗಿದ್ರೆ ನಿಮಗೆ ಪ್ರೈವೇಟ್ ಕೋಟದಲ್ಲಿ ಒಟ್ಟು ಅವೈಲೇಬಲ್ ಆಗಿರುವಂಥ ಸೀಟ್ಗಳು ಆರುನೂರ ನಲ್ವತ್ತೆರಡು ಆಗಿರುತ್ತೆ ಸೊ ಅದಕ್ಕಾಗಿ ಇಲ್ಲಿನೂ ಸಹ ಯೂಸಲಿ ಭಾಳಷ್ಟು ಕಾಂಪಿಟೇಷನ್ ಇರುತ್ತೆ ಒಂದೇಳೆ ನೀವು ಹೆಚ್ ಕೆ ರೀಸನ್ನಲ್ಲಿ ಬರೋಂಗಿದ್ರೆ ನಲವತ್ತೇಳು ಸೀಟ್ಗಳು ಲಭ್ಯ ಆಗುತ್ತೆ ಯಾರು ಹೆಚ್ ಕೆ ರೀಸನಲ್ಲಿ ಇರ್ತಾರೋ ಪ್ರೈವೇಟ್ ಕೋಟದಲ್ಲಿ ಟ್ರೈ ಮಾಡಬೇಕಂತ ಇರ್ತಾರೋ ಆರು ನಲವತ್ತೆರಡು ಪ್ಲಸ್ ನಲವತ್ತೆರಡು ಸೀಟ್ಗಳು ನಲವತ್ತೇಳು ಸೀಟ್ಗಳು ಟೋಟಲ್ ಅವರಿಗೆ ಅವೈಲೇಬಲ್ ಆಗ್ತವೆ ನಲವತ್ತೇಳು ಸೀಟ್ ಎಕ್ಸ್ಟ್ರಾ ಆಗುತ್ತೆ ಎಚ್ ಕೆ ರೀಸನ್ನಲ್ಲಿರುವಂಥ ಮಕ್ಕಳಿಗೆ ಎನ್ ಆರ್ ಐ ಆರುನೂರ ನಲ್ವತ್ತೊಂದು ಮತ್ತು ಅದರ್ಸ್ ಕೋಟದಲ್ಲಿ ಒನ್ನೂರ ತೊಂಬತ್ತಾರು ಟೋಟಲ್ ಆಗಿ ನಾವು ನೋಡಿದ್ರೆ ಆರು ಸಾವಿರದ ಏಳ್ನೂರ ನಲ್ತ್ನಾಲ್ಕು ಸೀಟ್ಗಳು ಆ್ಯಸ್ ಪರ್ ದ ಲಾಸ್ಟ್ ಇಯರ್ ಡಾಟಾ ಹೇಳ್ತಾ ಇದ್ದೀನಿ ಇಷ್ಟು ಸೀಟ್ಗಳು ಲಭ್ಯ ಆಗ್ತದೆ ಸೊ ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದೆ ಆಲ್ಮೋಸ್ಟ್ ಏನಪ್ಪಾ ಅಂದರೆ ಅಲ್ಲಿ ಆಲ್ಮೋಸ್ಟ್ ಸ್ಟಾಫ್ ಸೆಲೆಕ್ಷನ್ ಆಗ್ತಾಯಿತ್ತು ಮೊದಲೇನೆ ಒಂದು ಟೂ ಮಂತ್ಸ್ ಬಿಫೋರೇ ಮೊದಲೇ ಟೂ ಟು ತ್ರೀ ಮಂತ್ಸ್ ಬಿಫೋರ್ ಏನಪ್ಪಾ ಅಂತಂದರೆ ಯದ್ಗೀರ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಲಿ ಹಾವೇರಿ ಆಗಲಿ ಕೆಲವು ಕಾಲೇಜಸ್ಗಳು ಏನಪ್ಪ ಅಂದರೆ ಆಲ್ರೆಡಿ ಜಾಬ್ ಇಂಟ್ರಿವಿಗೆ ಆಲ್ರೆಡಿ ಸ್ಟಾಫ್ ಸೆಲೆಕ್ಷನ್ಗಾಗಿ ಆಲ್ರೆಡಿ ನೋಟಿಫಿಕೇಷನ್ ಕಳಿಸಿರು ಅದ್ರ ಆದ್ರೆ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ನಾವು ಈಗ ಸರ್ಕಾರದ ಮೇಲೆ ಡಿಪೆಂಡ್ ಇರುವಂಥದ್ದು ಅದು ಆ್ಯಡ್ ಮಾಡೋದು ಮಾಡೋದಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಅದ್ರ ಬೇಸ್ ಮೇಲೆ ನಾನು ವಿಡಿಯೋ ಮಾಡಿದೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅದ್ರ ನೋಟಿಫಿಕೇಷನ್ ನಿಮಗೆ ಅವೈಲೇಬಲ್ ಆಗ್ತವೆ ಸಿಗದೇ ಇದ್ದರೆ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಆ ನೋಟಿಫಿಕೇಶನ್ ಪಿ ಡಿ ಎಫ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಸೊ ಎಲ್ಲ ಕೆಲಸ ಅಂತೂ ಮುಗಿದಿದೆ ಈಗ ಸೀಟ್ ಮೆಂಟೇನ್ಸ್ನಲ್ಲಿ ಆ್ಯಡ್ ಮಾಡಬೇಕಾ ಅಥವಾ ಮಾಡ್ಬಿಡೋದು ಅನ್ನೋದು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಫೈನ್ ಸೊ ಈಗ ನಾವು ನೋಡೋಣ ಯಾರು ಪ್ರೈವೇಟ್ ಕೂಟದಲ್ಲಿ ಸೀಟನ್ನ ತೆಗೆದುಕೊಳ್ತಿರೋ ನಾಲ್ಕು ಕಾಲೇಜುಗಳಿವೆ ಎಲ್ಲ ಫೀ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ನಾ ನೋಡಿದ್ರೆ ಯೂಸಲಿ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ರಿಡ್ರ್ಯೂಸ್ ಮಾಡಬೇಕಾ ಮಾಡಬೇಕು ಅಂತೇಳಿ ಖಾಸಗಿ ಕಾಲೇಜ್ಗಳೊಂದು ಒಪ್ಪಂದ ಇದೆ ಬಟ್ ಲಾಸ್ಟ್ ಇಯರ್ ಡಾಟಾ ಪ್ರಕಾರ ಹೇಳ್ತಾ ಇದೆ ಲಾಸ್ಟ್ ಇಯರ್ ಏನು ಇನ್ಫಾರ್ಮೇಷನ್ ಇತ್ತು ಏನು ಫೀ ಸ್ಟ್ರಕ್ಚರ್ ಇರುತ್ತೋ ಅದ್ರ ಪ್ರಕಾರ ನಾನು ನಿಮಗೆ ಹೇಳಿದ್ರೆ ನಾರ್ಮಲ್ ಎಲ್ಲ ಪ್ರೈವೇಟ್ ಕಾಲೇಜ್ಗಳ ಫೀ ಬಗ್ಗೆ ಹೇಳಬೇಕಂದ್ರೆ ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಆಗಿತ್ತು ಬಟ್ ನಾಲ್ಕು ಕಾಲೇಜ್ಗಳು ಬಿಟ್ಟು ಭಾಳ ಕೇರ್ಫು ಕೇರ್ಫುಲ್ ಆಗಿರಬೇಕಾಗತ್ತೆ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜ್ ಏನಿದೆ ಅದ್ರದ್ದು ಏಯ್ಟೀನ್ ಲ್ಯಾಕ್ ಆಗಿತ್ತು ಹದಿನೆಂಟು ಲಕ್ಷ ರೂಪಾಯಿ ಅಲ್ಲಿ ಫೀಸ್ ಸ್ಟ್ರಕ್ಚರ್ ಆಗಿತ್ತು ಸೊ ಅದೇ ರೀತಿ ಡಾಕ್ಟರ್ ಚಂದ್ರಮ್ಮ ಕಾಲೇಜ್ ಏನಿದೆ ಟ್ವೆಂಟಿ ಲ್ಯಾಕ್ ರುಪೀಸ್ ಪರ್ ಇಯರ್ ಫೀಸ್ ಆಗಿತ್ತು ಸೊ ಅದೇ ರೀತಿ ಕೆ ಬಿ ಎನ್ ಅದು ಡೀಮ್ಡ್ ಯೂನಿವರ್ಸಿಟಿ ಆ್ಯಕ್ಚುಯಲಿ ನಾನು ಹೇಳ್ತಾ ಇದ್ದೀನಿ ಡೀಮ್ಡ್ ಯೂನಿವರ್ಸಿಟಿ ಇದೆ ನಮ್ಮ ಹತ್ರ ಇದರಲ್ಲಿ ನಾಲ್ಕು ಬರ್ತದೆ ಅದು ಕೆ ಬಿ ಎನ್ ಕೆ ಬಿ ಎಂದು ಹದಿನಾರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಸ್ಟ್ರಕ್ಚರ್ ಲಾಸ್ಟ್ ಇಯರ್ ಆಗಿತ್ತು ಸೊ ಅದೇ ರೀತಿ ಎಸ್ ಡಿ ಎಮ್ ಕಾಲೇಜಲ್ಲಿ ಹದಿನೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಫೀಸ್ ಸ್ಟ್ರಕ್ಚರ್ ಆಗಿತ್ತು ಇವು ನಾಲ್ಕು ಸ್ವಲ್ಪ ಡೀಮ್ಡ್ ಯೂನಿವರ್ಸಿಟೀಸ್ ಕರ್ನಾಟಕದಲ್ಲಿ ನೀವು ಪ್ರೈವೇಟ್ ಕೋಟದ ಅಡಿಯಲ್ಲಿ ನೀವು ಸೆಲೆಕ್ಷನ್ ಮಾಡಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಆದಿ ಚುಂಚನಗಿರಿ ಮತ್ತು ಆಮೇಲೆ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಕೆ ಬಿನ್ ಮೆಡಿಕಲ್ ಕಾಲೇಜ್ ಆಗಲಿ ಮತ್ತು ಎಸ್ ಡಿ ಎಮ್ ಮೆಡಿಕಲ್ ಕಾಲೇಜ್ ಆಗಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಸೊ ಇದರಲ್ಲಿ ಆ ಕಾಮನ್ಲಿ ಉಳಿದ ಎಲ್ಲ ಕಾಲೇಜುಗಳ ಬಗ್ಗೆ ನಾವು ನೋಡೋದು ಯಾವುದೇ ನೀವು ಗೌರ್ಮೆಂಟ್ ತೆಗೆದುಕೊಳ್ಬೋದು ಗೌರ್ಮೆಂಟ್ ಫೀ ಸ್ಟ್ರಕ್ಚರ್ ಬೇರೆ ಇರುತ್ತೆ ಅದರ ಬಗ್ಗೆ ಬೇರೆ ವೀಡಿಯೋ ಮಾಡಿರ್ತೇನೆ ಆಲ್ರೆಡಿ ಮೊದಲು ಸಹ ಮಾಡಿದ್ದೆ ಸೊ ಇದಕ್ಕೆ ಬಿಟ್ಟು ನಾವು ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಯೂನಿವರ್ಸಿಟಿ ಫೀಸ್ ಯಾವಾಗಲೂ ಲೆವೆನ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ ಲಾಸ್ಟ್ ಇಯರ್ ಆಗಿತ್ತು ಯೂನಿವರ್ಸಿಟಿ ಫೀಸ್ ಕಂಪಲ್ಸರಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ನೀವು ಗೌರ್ಮೆಂಟ್ ಇದ್ದರೂ ಸೀಟ್ ತೆಗೆದುಕೊಳ್ತಿರುವ ಅಥವಾ ಪ್ರೈವೇಟ್ ಕೂಡ ತೆಗೆದುಕೊಳ್ತಿರೋ ಅಥವಾ ನೆರ ತೆಗೆತಿರೋ ಸಂಬಂಧಿರೋದಿಲ್ಲ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಗೋ ಯೂನಿವರ್ಸಿಟಿ ಫೀಸ್ ಪ್ಲಸ್ ಫಿಫ್ಟೀನ್ ಥೌಸಂಡ್ ಈ ಒಂದು ಮಿಸ್ಸಲ್ನಿಯಸ್ ಫೀಸ್ ಅಂತ ತೆಗೆದುಕೊಂಡಿದ್ದರು ಕೆಲವರು ರೀಸಲ್ಲಿ ಜಾಸ್ತಿ ಸಹ ತೆಗೆದುಕೊಂಡಿದ್ದಾರೆ ಫೋರ್ಟಿ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ಸೆವೆಂಟಿ ತೌಸಂಡ್ ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕೆಲವು ಕಾಲೇಜುಗಳು ತೆಗೆದುಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಮುಂಬರುವಂಥ ವೀಡಿಯೋಗಳು ಹೇಳ್ಕೊಡ್ತೇನೆ ಸೊ ಅದು ಆ್ಯಕ್ಚುಲಿ ಅಗೇನಸ್ ರೂಲ್ ಇದೆ ತೆಗೆದುಕೊಳ್ಬೇಡಿ ಅಂತ ಹೇಳಿರ್ತಾರೆ ಕೆ ಆದರೂ ಸೈಜಲ್ಲಿ ತೆಗೆದುಕೊಳ್ತಾರೆ ಸೊ ಅದೇ ರೀತಿ ಹಾಸ್ಟೆಲ್ ಫೀಸ್ ಬಗ್ಗೆ ನೋಡಿದ್ರೆ ಕಾಮನ್ಲಿ ಮೂವತ್ತೈದು ಸಾವಿರ ರೂಪಾಯಿ ಈಸಲಿ ಹಾಸ್ಟೆಲ್ ಫೀಸ್ ಇರುತ್ತೆ ಮೆಸ್ ಫೀಸ್ ಯೂಸಲ್ಲಿ ಫಾರ್ಟಿ ತೌಸಂಡ್ ಅದು ಬೇಸಿಕ್ ಸ್ಟಾರ್ಟಿಂಗ್ ಇರುತ್ತೆ ಸೊ ನೋಡ್ತಾ ಹೋದರೆ ಸಿಕ್ಸ್ಟಿ ತೌಸಂಡ್ ಯೂಸಲಿ ಹಾಸ್ಟೆಲ್ ಫೀನಿರುವುದು ಸೆವೆಂಟಿ ಟೂ ತೌಸಂಡ್ವರೆಗೂ ಇದೆ ಸೊ ರಫ್ ಆಗಿ ಹೇಳಬೇಕು ಅಂದರೆ ಒಂದು ಲಕ್ಷದ ಇಪ್ಪತ್ತೊಂದು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಯೂಸಲಿ ಹಾಸ್ಟೆಲ್ ಪ್ಲಸ್ ಮೆಸ್ ಎರಡು ಮಿಕ್ಸ್ ಅಂದರೆ ಎರಡು ಕೂಡಿ ಹೇಳ್ತಾ ಇದ್ದೀನಿ ಅಷ್ಟು ಯೂಸಲಿ ಇರುತ್ತೆ ಮತ್ತು ಕಡಿಮೆ ಅಂತಂದರೆ ಪ್ರೈವೇಟ್ ಗುಡ್ಡದಲ್ಲಿ ಯೂಸಲಿ ಇದೊಂದು ರಿಲಿಜಿಯಸ್ ಮೈನಾರಿಟಿ ವಿದ್ಯಾರ್ಥಿಗಳಿಗಾಗಿ ಇರುತ್ತೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅಂದರೆ ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಕೊಟ್ಟರೆ ಅದರಲ್ಲಿ ನೀವು ಸೀಟ್ನ ತೆಗೆದುಕೊಳ್ಬೋದು ಅಲ್ಲಿ ಮತ್ತೆ ಭಾಳಷ್ಟು ಒಂದು ರಿಸರ್ವೇಷನ್ ಇದೆ ಕ್ರಿಶ್ಚಿಯನ್ ಮೈನಾರಿಟಿ ಅನ್ ಅಂಡರ್ ಓಕೆ ಸೊ ಅಲ್ಲಿ ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ಆರು ಲಕ್ಷದ ಹದಿನಾರು ಸಾವಿರದ ಎರಡು ನೂರ ಎಪ್ಪತ್ತು ಇದೇ ಲೋವೆಸ್ಟ್ ಫೀ ಆಗಿರುತ್ತೆ ಪ್ರೈವೇಟ್ ಕೋರ್ಟ್ ಅನ್ನು ಬಂದಾಗ ಲೋವೆಸ್ಟ್ ಫೀಸ್ ಇರೋದೇ ಇಲ್ಲಿ ಆರು ಲಕ್ಷ ಹದಿನಾರು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಈಗ ನಾನು ನಿಮಗೆ ನಾಲ್ಕು ಕಾಲೇಜುಗಳನ್ನ ಹೈಯೆಸ್ಟ್ ಇದೆ ಸೊ ಕಾಮನ್ ಗುರುದ್ದೆಲ್ಲ ಕಾಲೇಜ್ಗಳ ಫೀಸ್ ಸ್ಟ್ರಕ್ಚರಲ್ಲಿ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಲಾಸ್ಟ್ ಇಯರ್ ಆಗಿತ್ತು ಓಕೆ ಸೊ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್ ನೆಕ್ಸ್ಟ್ ವೀಡ್ಯದಲ್ಲಿ ನಿಮಗೆ ಇನ್ನೊಂದು ಒನ್ ಟಿ ಹೇಳ್ತೇನೆ ಸೊ ಯಾರು ಡೆಂಟಲ್ಗೆ ಟ್ರೈ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ ಮೊದಲೇ ರೌಂಡಲ್ಲಿ ನಿಮಗೆ ಒಂದೆಲ್ಲ ಹೈಯರ್ ಪೇಮೆಂಟಲ್ಲಿ ಸಿಕ್ಕರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಎರಡನೇ ರೌಂಡಲ್ಲಿ ಸಹ ನೀವು ಮಾಡಬೇಡಿ ಯಾಕಂದರೆ ಸೊ ಆಲ್ಮೋಸ್ಟ್ ಹೇಳ್ತಾ ನೀವು ಪ್ರೈವೇಟ್ ಕೋಟದಲ್ಲಿ ಹಾಕಿ ಬೇಡ ಯಾಕಂದರೆ ನಿಮಗೆ ಕೊನೆಯಲ್ಲಿ ಮಾಪಪ್ನ ನಡೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಡೆಂಟಲ್ ಸೀಟ್ಗಳು ಅಷ್ಟೇ ಉಳಿದಿರ್ತವೆ ನಿಮಗೆ ಭಾಳಷ್ಟು ಪ್ರೈವೇಟ್ ಕಾಲೇಜುಗಳು ಆಫರ್ ಮಾಡ್ತವೆ ನೀವು ಫೋರ್ ಲ್ಯಾಕ್ ಫೈವ್ ಲ್ಯಾಕ್ ಪರ್ ಇಯರ್ ಕೊಟ್ಟು ಡೆಂಟಲ್ ಮಾಡೋದು ಬೇಡ ಯಾಕಂದರೆ ಗ್ಯಾರಂಟಿ ಇದೆ ಸೊ ಮ್ಯಾಕ್ಸಿಮಮ್ ಪ್ರೈವೇಟ್ ಕಾಲೇಜ್ನಲ್ಲಿ ಆ ಒಂದು ಟೋಟಲ್ ಪ್ಯಾಕೇಜಿಗೆ ಫೈವ್ ಲ್ಯಾಕು ಸಿಕ್ಸ್ ಲ್ಯಾಕ್ ಮಾಡಿ ಯೂಸಲಿ ನಿಮಗೆಲ್ಲಿ ಅಡ್ಮಿಷನ್ ಕೊಡ್ತಾರೆ ಒಂದು ಅಥವಾ ನಿಮಗೆ ನೀವು ವೇಟ್ ಮಾಡಿದ್ರೆ ಸೊ ನಿಮಗೆ ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಈ ಏನಂತಾರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುವಂಥ ಸಾಧ್ಯತೆಯೂ ಸಹ ಈ ಒಂದು ಲೋ ಅಂದಳೆ ನಿಮಗೆ ಮಾರ್ಕ್ಸ್ ಬಂದರೂ ಅಂದರೆ ಎಲಿಜಿಬಿಲಿಟಿ ಇದ್ದರೂ ಸಹ ಏನು ಮ ಎಲಿಜಿಬಿಲಿಟಿ ಆಗಿದ್ದಿಲ್ಲ ಅಂದ್ರೂ ಸಹ ಆಮೇಲೆ ಬರ್ತಾ ಬರ್ತಾ ಮಾಪಾಪ್ರೆಂಡ್ ಬರುವ ಹೊತ್ತಿನಲ್ಲಿ ಯೂಸಲ್ಲಿ ಏನಪ್ಪ ಅಂದರೆ ಎಲಿಜಿಬಲ್ ಇದಿಲ್ಲ ಅಂದರೂ ಸಹ ಮತ್ತೆ ರೆಡ್ಯೂಸ್ ಮಾಡಿ ಅವರಿಗೆ ಎಲಿಜಿಬಲ್ ಅಂತ ಮಾಡಿ ಆಮೇಲೆ ಡೆಂಟಲ್ ಯೂಸಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಡೆಂಟಲ್ ಮಾಡ್ತಾಯಿದ್ರೆ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ಕೊಟ್ಟು ದಯವಿಟ್ಟು ಪ್ರೈವೇಟ್ ಕೊಟ್ಟು ಮಾಡೋದು ಅಷ್ಟೊಂದು ಇದಿಲ್ಲ ಇಲ್ಲ ನಿಮಗೆ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ರೈಟ್ ಮಾಪಾ ಪ್ರೋರೆಗೂ ಟ್ರೈ ಮಾಡಿದ್ರು ಸಹ ನಿಮಗೆ ಮ್ಯಾಕ್ಸಿಮಮ್ ಆಗಿ ಕಡಿಮೆ ಫೀನಲ್ಲಿ ನಿಮಗೆ ಡೆಂಟಲ್ ಸೀಟ್ ಸಿಗುತ್ತೆ ಅಥವಾ ನೀವು ಪ್ರೈವೇಟ್ ಕಾಲೇಜ್ನಲ್ಲಿಯೂ ಸಹ ನೀವು ಟ್ರೈ ಮಾಡಿದ್ರು ಸಹ ನಿಮಗೆ ಭಾಳ ಈಸಿಯಾಗಿ ನಿಮಗೆ ಡೆಂಟಲ್ ಸೀಟ್ ಸಿಗುತ್ತೆ ಯಾರು ಡೆಂಟಲ್ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಅವರಿಗೆ ಒಂದು ಮಾಹಿತಿ ಕೊಡಿ ಸುಮ್ಮನೆ ಫೈವ್ ಟು ಸಿಕ್ಸ್ ಲ್ಯಾಕ್ ರೂಪಾಯಿ ಸ್ಪೆಂಡ್ ಮಾಡಬೇಡಿ ವೆಯ್ಟ್ ಮಾಡಿದ್ರೆ ನಿಮಗೆ ಪ್ರೈವೇಟ್ ಕೋಟದಲ್ಲಿ ನೀವು ಅಪ್ರೋಚ್ ಮಾಡಿದ್ರು ಸಹ ನಿಮಗೆ ಅಲ್ಲಿ ಹೋಲ್ ಪ್ಯಾಕೇಜ್ ಕಡಿಮೆ ದುಡ್ಡಿನಲ್ಲಿ ಸಿಗುತ್ತೆ ಓಕೆ ಆ ಸೀಟ್ ನಿಮಗೆ ಲಭ್ಯವಾಗ್ತವೆ ಸೊ ಇದಾಗಿದ್ದು ಇಲ್ಲಿವರೆಗಿನ ಅಪ್ಡೇಟ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೊ ಯಾವೊಂದು ಇನ್ಫಾರ್ಮೇಷನ್ ಮೇಲೆ ವೀಡಿಯೋ ಮಾಡಬೇಕಂತ ನೀವು ಕಮೆಂಟ್ ಸೆಕ್ಷನ್ ಹಾಕಿ ಆ ಒಂದು ಆ ಇನ್ಫಾರ್ಮೇಷನ್ ಮೇಲೆ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡುವುದು ಪ್ರಯತ್ನ ಮಾಡ್ತೀನಿ ಸೊ ವಿಡಿಯೋದಲ್ಲಿ ಇಷ್ಟೇ ಮತ್ತು ನಮ್ಮ ಮುಂದೆ ನೋಡೋದ್ರಿ ಮತ್ತೇನೊಂದು ಒಂದೇಳೆ ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕಿತ್ತಂದರೆ ನಾನು ತೋರಿಸಿದ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಅಲ್ಲಿ ಪರ್ಸನಲ್ ಗೈಡೆನ್ಸ್ ಇರುತ್ತೆ ಬಟ್ ಉಳ್ದೆಲ್ಲ ಇನ್ಫಾರ್ಮೇಷನ್ ಇದಲ್ಲಿ ಯೂಟ್ಯೂಬ್ನಲ್ಲಿ ಫ್ರೀ ಸಿಗುತ್ತೆ ಚಾನಲ್ ರೆಫರ್ ಮಾಡ್ಬೋದು ವೀಡಿಯೋ ಚೆನ್ನಾಗಿರ್ಸೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗ್ನ ಮುಂದೆ ನೋಡೋದ್ರಲ್ಲಿ ಟೀಕ್ ಕೇರ್ ಬ ಬಾಯ್